ಅವರು ಹಿಂದೆ ನಡೆದಂಥ ಚುನಾವಣೆಗಳಿಗೂ ಬಂದಿದ್ದರು. ಅವರು ಬಹುಶಃ ನಮ್ಮ ಸಾಯಾಬರಿಗೆ ತುಂಬ ಆತ್ಮೀಯರಿರ್ಬೇಕನ್ಸುತ್ತೆ. ಅವರು ಲಕ್ಕಿ ಹ್ಯಾಂಡ್ ಕೂಡ ಅಂತೇಳಿದರು ಈಗ ತಾನೆ. ಹಂಗಾಗಿ ನಮ್ಮ ದಿಗಂತ್ ಅವರು ಸತತವಾಗಿ ಪ್ರತಿಯೊಂದು ಎಲೆಕ್ಷನ್ಗೂ ಬರ್ತಾಯಿದ್ದಾರೆ, ನಮ್ಗೆ ಭಾಳ ಖುಷಿಯಾಗುತ್ತೆ. ಅವ್ರ ಜೊತೆಯಲ್ಲಿ ಇವತ್ತು ಮತಯಾಚನೆಯಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಭಾಗಿಯಾಗಿ ಮನೆ ಮನೆ ತೆರಳಿದಾಗ ಭಾಳ ಉತ್ಸಾಹದಿಂದ ತೆರಳಿ ಮತಗಳು ಕೇಳಬೇಕಾಯಿತು. ಭಾಳ ಖುಷಿಯಾಗುತ್ತೆ ಸರ್. ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ 50,000 ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ, ಸಾಕಾರ ಆಗುತ್ತೆ ಸರ್? ಸರ್, ನಮ್ಮ ನಾಯಕರು ಯಾವುದಾದ್ರೂ ಮಾತು ಹೇಳಿದ್ರೆ ಅದು ನಿಜ ಆಗುತ್ತೆ. ಅವ್ರು ಹೇಳಿದಾರೆ ಅಂದರೆ 100% ಅದಾಗೇ ತೀರುತ್ತೆ, ಎರಡನೇ ಮಾತಿಲ್ಲ. ಇದುವರೆಗೂ ಯಾವ್ಯಾವ್ದು ಆಶ್ವಾಸನೆಗಳು ಕೊಟ್ಟಿದ್ರು ಅದನ್ನೆಲ್ಲ ಈಡೇರಿಸಿದ್ದಾರೆ ಅಂತ ಒಂದು ನಾಯಕರು ಹೇಳಿದ್ದಾರೆ ಅಂದರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರ್, ಆಗುತ್ತೆ. ಸರ್, ಈಗ ಡಾಕ್ಟರ್ ಕೆ ಸುಧಾಕರ್ ಅವ್ರ ಪರವಾಗಿ ಮತ ಕೇಳೋಕ್ಕೆ ಹೋಗ್ತೀರಾ ಮನೆಗಳ ಹತ್ರ, ಮತದಾರರ ರೆಸ್ಪಾನ್ಸ್ ಯಾವ ರೀತಿ ಇದೆ, ಏನು ಹೇಳ್ತಾರೆ ಸರ್ ಅವರು? ಸರ್, ನಾವು ಇಲ್ಲಿ ನಗರಸಭಾ ಸದಸ್ಯರಾಗಿರೋದ್ರಿಂದ ಪ್ರತಿದಿನ ಅವ್ರನ್ನ ಭೇಟಿಯಾಗ್ತೀವಿ. ಅವರ ಒಂದು ನೀರಿನ ವಿಚಾರ, ಸ್ವಚ್ಛತೆ ವಿಚಾರ, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ನಮ್ಮ ಸಂಪರ್ಕದಲ್ಲಿ ನಮಗೆ ಸಂಪರ್ಕ ಮಾಡಿ ಫೋನ್ ಮಾಡಿ ನಮಗೆ ವಿಷಯ ತಿಳಿಸ್ತಾ ಇರ್ತಾರೆ. ಹಂಗಾಗಿ ಪ್ರತಿದಿನ ಅವ್ರನ್ನ ಭೇಟಿಯಾಗ್ತಾ ಇರ್ತೀವಿ ನಾವು. ಈಗ ಚುನಾವಣೆ ಬಂದಿದೆ, ವಿಶೇಷತೆ ಏನಿಲ್ಲ, ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧ. 100% ನಾವು ಮತಯಾಚನೆ ಕೇಳೋದ್ರಿಂದ ಅವ್ರ ರೆಸ್ಪಾನ್ಸ್ ಚೆನ್ನಾಗಿದೆ. ನಾಗರಾಜ್ ಅವರೇ 100% ನಿಮ್ಮ ನಾಯಕರಿಗೆ ನಾವು ಯಾವುದೇ ರೀತಿ ಮೋಸ ಮಾಡೋದಿಲ್ಲ, ಅವ್ರಿಗೆ ಮತ ಹಾಕ್ತೀವಿ. ನಮ್ಮ ವಾರ್ಡಿನಿಂದನೇ ಅತೀ ಹೆಚ್ಚು ವೋಟ್ ಕೊಡಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನಮಗೆ ಹಂಗೆ ರೆಸ್ಪಾನ್ಸು ಹಂಗೆ ಮಾಡ್ತಾಯಿದ್ದಾರೆ ಜನ, ನಮ್ಮ ವಾರ್ಡಿನ ಜನ.